ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಮತ್ತೆ ನಿಮ್ಮ ತಂದೆ ಹಲವಾರು ವೈರಲ್ ಆಗಿರೋ ಒಂದು ವಿಡಿಯೋಗಳನ್ನು ನೋಡ್ತಾ ಇರ್ತೀನಿ. ನಿಮ್ಮ ಅಪ್ಪ ಮಗಳ ಫ್ರೆಂಡ್ಸ್ ಸರ್ ನೀವು? ಇಲ್ಲ, ಅಪ್ಪ ಮಗಳೇ ನನ್ನ ತಾಯಿ ಜೊತೆ ಆಕ್ಚುಲಿ ಫ್ರೆಂಡ್ಸ್ ತರ ಇರೋದು. ಬಟ್ ಅಪ್ಪನ ಮೇಲೆ ಒಂದು ಭಯ ಭಕ್ತಿ ಎಲ್ಲ ಇದೆ. ಭಕ್ತಿ ಇದೆಯಾ ಭಯ ಇದೆಯಾ? ಹೌದು, ಎರಡೂ ಇದೆ. ಎರಡರಲ್ಲಿ ಯಾವ್ದು ಜಾಸ್ತಿ ಇದೆ? ಭಕ್ತಿ ಜಾಸ್ತಿ. ಎಂತ ಮಾತು! ಹೌದಾ ಸರ್, ಭಕ್ತಿ ಇದೆಯಾ ಸರ್? ಭಕ್ತಿಗಿಂತ ಭಯ ಇದೆ. ಮನೆ ಬಾಗಿಲು ತೆಗೆಲಾದ್ರೆ ನೋಡಿ, ಇಲ್ಲೇ ಬಂದು ಬಿಟ್ಟಿಯಾರ ಪಾಪ ಅವರು. ನಮ್ಮನೆ ಬಾಗಿಲು ತೆಗೆದು ಬಿಟ್ಟಿಯಾರ ಅವರು ಕನ್ನಡದ ಬಾಗಿಲು ತೆಗೆದು ಬಿಟ್ಟಿಯಾರ. ಲೇಟ್ ಮಾಡ್ತಿದ್ರ ಕರ್ಕೊಂಡು ಹೋಗ್ಬಿಡಣ ಅಂತ. ವೆಲ್ಕಮ್ ಟು ಚಿತ್ತಾರ ವಾರ್ಡ್ ಸರ್, ಬನ್ನಿ ಸರ್, ನಿಮ್ಮ ಮಗಳೇ ಬನ್ನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಈಗ ಹೇಳಿ, ಕಾರ್ ನಾನ್ ತಗೋ ಬಂದಿದ್ದೀನಿ, ಇವ್ರು ಹೆಂಗ್ ಬಂದ್ರು ಅಂತ ಗೊತ್ತಾಗ್ತಾ ಇಲ್ಲ. ಏನೋ ಮಾಡಿರ್ತಾರೆ, ತಲೆ ಕೆಡಿಸ್ಕೊಬಿಡಿ. ಬಟ್ ಹೇಗನ್ನ ಸರ್ ಈ ಒಂದು ಸರ್ಪ್ರೈಸ್? ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ನನ್ನ ತಂದೆನೇ ಫಸ್ಟ್ ನನ್ನ ಇಂಡಸ್ಟ್ರಿಗೆ ಕಳ್ಸಕ್ ಸಪೋರ್ಟ್ ಮಾಡಿದವ್ರು ಅವರೇನೆ. ಸೊ ನಂಗೆ ನಿಜ ಗೊತ್ತಿರಲಿಲ್ಲ ಬರ್ತದೆ ಅಂತ. ಸೊ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ಸ್ ಟು ಎಂಟೈರ್ ಚಿತ್ತಾರ ಸ್ಟಾರ್ ವಾಚ್ ಟೀಮ್. ಥ್ಯಾಂಕ್ ಯು ಸೋ ಮಚ್ ಈ ಒಂದು ಸರ್ಪ್ರೈಸ್ಗೆ. ತುಂಬ ಖುಷಿ ಆಗ್ತಾ ಇದೆ. ಖಂಡಿತವಾಗ್ಲೂ ಸರ್ ಬಗ್ಗೆ ಹೇಳಲೇಬೇಕು. ಕರ್ನಾಟಕ ರಾಜ್ಯ ಕಂಡಂತ ಹೆಸರಾಂತ ಪೊಲೀಸ್ ಆಫೀಸರ್ ಎಸ್ ಕೆ ಉಮೇಶ್ ಸರ್ ಅವರು. ಸೊ ನಮ್ಮ ಸಪ್ತಮಿ ಗೌಡ ಅವರ ತಂದೆ. ಸರ್, ನೀವು ಹೇಳಿ ಸರ್, ಇವತ್ತು ಬೆಸ್ಟ್ ಆಕ್ಟರ್ ಫೀಮೇಲ್ ಒಂದು ಅವಾರ್ಡ್ನ ತಗೊಂಡಿದ್ದಾರೆ. ಹೌ ಪ್ರೌಡ್ ಆರ್ ಯು ಆಸ್ ಅ ಫಾದರ್? ತುಂಬ ಕಷ್ಟಪಟ್ಟಿದ್ದಾರೆ ಈ ಒಂದು ಹೊಂಬಾಳೆ ಸಂಸ್ಥೆಯಿಂದ. ಏನು ಈ ಒಂದು ಅದ್ಭುತವಾದಂತಹ ಸಿನಿಮಾ ಹೊರಬರಬೇಕಾದ್ರೆ ನಮ್ಮ ಶೆಟ್ರ್ ಸಾಹೇಬರಂತೂ ಬಿಡಿ, ಅವರು ನಾವಲ್ಲಿ ಹೋಗಿ ನೋಡಿದಾಗ ನಿಜವಾಗಲೂ ಅನ್ನಿಸ್ತು, ಇಷ್ಟು ಕಮಿಟ್ಮೆಂಟ್ ಇಲ್ಲ ಅಂತಂದರೆ ಯಾವುದರಲ್ಲೂ ಭಾಳ ಕಷ್ಟ. ಭಾಳ ಭಾಳ ಅತ್ಯಂತ ಹೆಚ್ಚಿನ ಶ್ರದ್ಧೆ ಮತ್ತು ಆಸಕ್ತಿ ಇಷ್ಟರ ಮಟ್ಟಕ್ಕೆ ಅದು ತೊಗೊಂಡೋಗ್ತು. ಮತ್ತು ಅದರ ಬೆನ್ನಿಂದ ಇದ್ದಂಥ ಮೇಡಮ್ಮು, ನಮ್ಮ ಪ್ರಗತಿ ಶೆಟ್ ಮೇಡಮ್ ಅವರು, ನಾನು ಹೋಗಿದ್ದೆ ಸೆಟ್ಗೆ ಒಂದು ಸಾರಿ. ಹೋಗಿ ನೋಡ್ತಾ ಇರಬೇಕಂಥ ಸಮಯದಲ್ಲಿ ಮೇಡಮ್ ತುಂಬ ಗರ್ಬಿಡಿ, ನಾನು ಅಂದ್ಕೊಳ್ತಾ ಇದ್ದೆ ಎಷ್ಟು ಇದರಿಂದ ಅವ್ರದ್ದು ಕಮಿಟ್ಮೆಂಟ್ ಇದೆ ಅಂತ ನನಗೆ ಅನ್ನಿಸ್ತಾ ಇತ್ತು. ಆದರೆ ನಾನೊಬ್ಬ ಬೇಸಿಕಲಿ ನಾನೊಬ್ಬ ಪ್ರೊಫೆಷನಲ್ ಪೊಲೀಸ್ ಆಫೀಸರ್ ಆಗಿದ್ದ ಈಚೆ ಬಂದವನು ನಾನು. ನಾನು ಯಾವತ್ತೂ ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಅಲ್ಲಿದ್ದಾಗ ನಾನು ಬರೀ ನನ್ನ ಗನ್ ಮಾತ್ರ ಮಾತಾಡ್ತಾ ಇತ್ತು. ಈಗ ಪೊಲೀಸಿಂದ ಆವಾಗ ಮಾತಾಡೋಕ್ಕೆ ನಮ್ಮ ಬಾಯಿ ಇರ್ತಿರ್ಲಿಲ್ಲ ಪೊಲೀಸಲ್ಲಿ, ಬರೀ ಕೆಲಸ ಮಾತ್ರ ಮಾಡಬೇಕಾಗಿತ್ತು. ಆದರೆ ಈಗ ಗನ್ನು ವಾಪಸ್ಸು ತವ್ರ ಮನೆಗೆ ಹೋಯಿತು, ಇವಾಗ ನಾನು ಮಾತಾಡೋಕ್ಕೆ ಪ್ರಾರಂಭ ಮಾಡಿದ್ದೀನಿ. ಅಷ್ಟೇ ವ್ಯತ್ಯಾಸ. ಈ ಒಂದು ಫಂಕ್ಷನ್, ಇವಳು ಪ್ರಪ್ರಥಮ ಏನು ಈ ಒಂದು ಪ್ರಶಸ್ತಿ ಪಡೆದಿರತಕ್ಕಂಥದ್ದು ನಮ್ಮ ಚಿತ್ತಾರ ಸಂಸ್ಥೆಯಿಂದ ಐಡೆಂಟಿಫೈ ಮಾಡಿ ಕೊಡ್ತಾ ಇರತಕ್ಕಂಥದ್ದಕ್ಕೆ ನಿಜವಾಗ್ಲೂ ತುಂಬ ಒಂದು ನಮ್ಗೆ ತುಂಬ ಸಂತೋಷ ಆಗ್ತಾ ಇದೆ. ಹಾಗೆ ಇವಳು ತುಂಬ ಚೆನ್ನಾಗಿ ಮಾಡಿದ್ದಾಳೆ ಅಂತ ಐಡೆಂಟಿಫೈ ಮಾಡಿರ್ತಕ್ಕಂಥ ಎಲ್ಲ ಸಂಸ್ಥೆಯವರಿಗೂ ನನ್ನ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು, ನಮಸ್ಕಾರಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬಟ್ ಸಪ್ತಮಿ ಅವರೇ, ಪ್ರತಿಯೊಬ್ಬ ಹೆಣ್ಮಕ್ಳ ಹೀರೋ ಅಂದರೆ ತಂದೆಯೇ. ಇವತ್ತು ನಿಮ್ಮ ಹೀರೋ ಇಲ್ಲಿದ್ದಾರೆ, ನಮಗೆಲ್ಲ ಸೂಪರ್ ಕಾಪ್ ಅವರು, ನಿಮಗೆ ಸೂಪರ್ ಹೀರೋ ಅವರು. ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈ ಒಂದು ಮೊಮೆಂಟ್? ಅಂದರೆ ತುಂಬ ಖುಷಿ ಆಗುತ್ತೆ ನನ್ನ ಅವ್ರ ಮಗಳು ಅಂತ ಹೇಳ್ಕೊಳಕ್ಕೇನೆ. ನನ್ನ ಫ್ಯಾಮಿಲಿಲಿ ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ಜನರಿಗೆ ಗೊತ್ತಾಗೋಕ್ಕಿಂತ ಮುಂಚೆ ಇಡೀ ಕರ್ನಾಟಕಕ್ಕೆ ನನ್ನ ತಂದೆ ಯಾರು ಅಂತ ಗೊತ್ತಾಗಿತ್ತು ಅವ್ರ ಕೆಲಸದ ಮೂಲಕ. ಅವ್ರ ಸಾಕಷ್ಟು ಜನ ಇವಾಗ ಮೀಡಿಯಾದಲ್ಲಾಗಿರ್ಬೋದು, ಎಲ್ಲೇ ಆಗಿರ್ಬೋದು, ನನ್ನ ತಂದೆನ ಫಸ್ಟ್ ರೆಕಗ್ನೈಸ್ ಮಾಡ್ತಾರೆ, ಅವ್ರನ್ನ ಮಾತಾಡಿಸ್ತಾರೆ. ಸೊ ತುಂಬ ಖುಷಿ ಇದೆ, ಹೆಮ್ಮೆ ಇದೆ. ಸ್ಕೂಲಲ್ಲಿ ಇರಬೇಕಾದ್ರೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ, ಯಾಕಂದರೆ ಅಷ್ಟು ಕೆಲಸದಲ್ಲಿ ಬ್ಯುಸಿ ಇರ್ತಾಯಿದ್ರು. ಇವಾಗ ರಿಟೈರ್ ಆದಮೇಲೆ ಹೇಳ್ತಾ ಇರ್ತಾರೆ, ನಾನು ಕೆಲಸದಲ್ಲಿದ್ದಾಗ ನಾನು ಯಾರಿಗೂ ಸಿಗ್ತಾ ಇರಲಿಲ್ಲ, ಇವಾಗ ರಿಟೈರ್ ಆದಮೇಲೆ ನೀವುಗಳೇ ನನಗೆ ಸಿಗ್ತಾ ಇಲ್ಲ, ನೀವು ಬ್ಯುಸಿ ಆಗಿಬಿಟ್ಟಿದ್ದೀರಾ ಅಂತ. ಸೊ ತುಂಬ ಹೆಮ್ಮೆ ಇದೆ, ಅವ್ರ ಸಪೋರ್ಟ್ ಇಲ್ಲದೆ ನಾನು ಹೇಳಿದಾಗೆ ಪಾಸಿಬಲೇ ಎಲ್ಲ ಇದು. ಬಟ್ ಎಲ್ಲೋ ಒಂದು ಕಡೆ ತಂದೆ ಪೊಲೀಸ್ ಆಗಿದ್ರು ಅಂದರೆ ನೀವು ಅಲ್ಲಿ ಪೊಲೀಸೇ ಆಗಬೇಕು ಅಂತ ರೋಲ್ ತೊಗೊಂಡಿದ್ದ ಅಥವಾ ಹೆಂಗೆ? ಇಲ್ಲ, ಕ್ಯಾರೆಕ್ಟರ್ ಹಾಗೆ ಬಂದಿದ್ದಷ್ಟೇ. ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ. ಸೊ ಫಸ್ಟ್ ಆ್ಯಕ್ಚುಲಿ ನಾನು ಕಾಕಿ ಹಾಕಿದ್ದು ಕಾಸ್ಟ್ಯೂಮ್ ಟ್ರಯಲ್ಸ್ ಆಗ್ತಾಯಿತ್ತು ಹೋಮ್ ಸ್ಟೇಲಿ. ಅವಾಗ ಫಸ್ಟ್ ನೋಡಿದ್ದೆ ಅವತ್ತು ಬಂದಿದ್ದರು. ಸೊ ಆ ಕಾಕಿ ಹಾಕಿದಾಗ ಫಸ್ಟ್ ನೋಡಿದ್ದೆ ನಮ್ಮ ತಂದೆ, ನೋಡ್ಬಿಟ್ಟು ಹಿಂಗೆಲ್ಲ ತಿರ್ಗ ಹಾಂ ಹಿಂದೆ ತಿರ್ಗು ಹಾಂ ಓಕೆ ಕರೆಕ್ಟಾಗಿದೆ ಅಂತ ಅವರೇ ಹೇಳಿದ್ದು. ಸೊ ಅದು ಕೋಇನ್ಸಿಡೆಂಟ್ಲಿ ದಟ್ಸ್ ನೈಸ್. ಬಟ್ ಒಬ್ಬ ಸೂಪರ್ ಕಾಪ್ ಮಗಳಾಗಿರೋದು ಅಡ್ವಾಂಟೇಜ ಡಿಸ್ಅಡ್ವಾಂಟೇಜ? ಖಂಡಿತ ಅಡ್ವಾಂಟೇಜೇನೆ. ಎಷ್ಟು ಅಡ್ವಾಂಟೇಜು? ಯಾಕಂದರೆ ಯಾವಾಗಲೂ ಒಂದು ಯಾರೂ ಜಾಸ್ತಿ ತರಲೆ ಮಾಡೋಕ್ಕೆ ಬರ್ತಾ ಇರಲಿಲ್ಲ, ಎಲ್ರಿಗೂ ಗೊತ್ತಿತ್ತು. ಅದಲ್ಲದೆ ಒಂದು ಪ್ರೊಟೆಕ್ಷನ್ ಅನ್ನೋದಿರುತ್ತೆ, ಅಂದರೆ ಯಾವಾಗಲೂ ತಂದೆ ಪ್ರೊಟೆಕ್ಷನ್ ಇದ್ದೇ ಇರುತ್ತೆ ಮಕ್ಕಳ ಮೇಲೆ. ಬಟ್ ಇವರು ಪೊಲೀಸ್ ಅಲ್ಲಿದ್ದಾಗಿದ್ದ ಅಂದರೆ ಅವರು ಪ್ರೊಫೆಷನಲ್ ಇದ್ದಾಗಿಂದ ಡಬಲ್ ಪ್ರೊಟೆಕ್ಷನ್ ಅನ್ನೋದು. ಅಂದರೆ ನನಗೊಂದು ಅದು
ಅದೊಂದು ಇತ್ತು ಅಂದ್ರೆ ಖಂಡಿತವಾಗ್ಲೂ ನೀವು ಅಪ್ಪ ಮಗಳ ಜೋಡಿ ಇದೇ ತರ ಯಾವಾಗ್ಲೂ ಇರಿ ಎಂದು ಸಾಧ್ಯರ ಸರ್ ನೀವು ಒಂದು ಸಿನಿಮಾಗೆ ಬಂದ್ಬಿಡಿ ಸರ್ ನಿಜವಾದ ಪೊಲೀಸ್ ರೋಲ್ ನೀವೇ ಮಾಡ್ಬಿಡಿ ಸರ್ ಖಂಡಿತವಾಗ್ಲೂ ಈಗಾಗ್ಲೇ ನಮ್ಮ ರಿಷಬ್ ಶೆಟ್ಟಿ ಸಾಹೇಬರು ಒಂದು ಪಿಕ್ಚರ್ ತೆಗೀತಾ ಇದ್ದಾರೆ ಆಗ್ಲೇ ನನ್ನನ್ನ ಒಂದು ಅದರಲ್ಲಿ ಪಾತ್ರನೂ ಸಹ ಮಾಡಿಸಿದ್ದಾರೆ ಇದು ನಮ್ಮಲ್ಲೇ ಮೊದಲು ಸಪ್ತಮೀಗೌಡ ಅವರ ತಂದೆ ರಿಷಬ್ ಶೆಟ್ಟಿ ಅವರ ಮುಂದಿನ ಆಶೀರ್ವಾದದಲ್ಲಿ ಒಂದು ರೋಲ್ ಮಾಡ್ತಾ ಇದ್ರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಮಾಡಿ ಹೋಗ್ತಾ ಇರಿ ಅದು ಪೊಲೀಸೇ ಅದು ಏನ್ ಸರ್ ನೀವು ಅದರಲ್ಲಿ ಹೋಗಿ ಎಂತದ ಶೂಟ್ ಮಾಡ್ಬೇಕಾ ಅಂತ ಬರ್ತೀರಾ ಸರ್ ನೀವು ಅದು ಪೊಲೀಸ್ ಆಹಾ ತುಂಬಾ ಚೆನ್ನಾಗಿ ಅದನ್ನ ಡಿಸೈನ್ ಮಾಡಿದ್ದಾರೆ ನನಗೆ ಬಹಳ ಅದು ಖುಷಿ ಆಯ್ತು ಅದನ್ನ ಭರತರಾಜ್ ಅವರು ಡೈರೆಕ್ಟ್ ಮಾಡ್ತಾ ಇದ್ರು ಶಿವಮೊಗ್ಗದಲ್ಲಿ ನಿಜವಾಗ್ಲೂ ಸರ್ ರಿಷಬ್ ಅವರು ಎಷ್ಟು ತಲೆ ಓಡಿಸ್ಯಾರ ಅಂದ್ರೆ ಲೊಕೇಶನ್ ಎಲ್ಲ ಕಡೆ ಪ್ರಾಬ್ಲಮ್ ಆಗಲ್ಲ ಪೊಲೀಸ್ ಇಂದ ಫೋನ್ ಬಂದ್ಬಿಡುತ್ತೆ ಅಂತ ಸಾಕಾತ ಪ್ಲಾನ್ ಮಾಡಿದ್ದಾರೆ ಯಾಕಂದ್ರೆ ಎಲ್ಲ ಕಾಸ್ಟ್ಯೂಮ್ಸ್ ಗೆ ಸಮಸ್ಯೆ ಏನಿಲ್ವಲ್ಲ ಒಟ್ಟಿನಲ್ಲಿ ನಿಮ್ಮಿಬ್ಬರ ಜೋಡಿ ಇದೇ ತರ ಇನ್ನು ಮುಂದಿನ ಸಿನಿಮಾ ಇನ್ನೂ ಓಡಿ ಮಾಡ್ಲಿ ಅಂಡ್ ಸಪ್ತಮಿ ವಿಶ್ಯೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ನಿಮ್ಮನ್ನ ಬೀಳ್ಕೊಡ್ತಾ ಇನಿ ಥ್ಯಾಂಕ್ ಯು ಸರ್ ಹಾಗೂ ಮೇಘನಾ ಅವರೇ ಈ ಒಂದು ಅವಾರ್ಡ್ನ ಕೊಡೋದಕ್ಕೆ ಬಂದಿರಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು